ಸ್ಮಾರ್ಟ್ ಸಿಟಿ ಕಾಮಗಾರಿಯ ಅವ್ಯವಹಾರ, ತಿನಿಸುಕಟ್ಟೆ ಹಾಗೂ ಬುಡಾದ ಅಕ್ರಮದ ಬಗ್ಗೆ ಸರ್ಕಾರ ಆಫೀಸರ್ ಲೆವೆಲ್ನಲ್ಲಿ ತನಿಖೆ ನಡೆಸುವುದಕ್ಕೆ ಸೂಚನೆ ನೀಡಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು. ಶನಿವಾರ ನಗರದ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬುಡಾದ ಅಕ್ರಮ ಸೈಟ್ ಹಂಚಿಕೆ ಹಾಗೂ ಸ್ಮಾರ್ಟ್ ಸಿಟಿ ಕಾಮಗಾರಿಯ ಅವ್ಯವಹಾರ ಕುರಿತು ಸರ್ಕಾರ ತನಿಖೆಗೆ ಸೂಚನೆ ಕೊಟ್ಟಿದೆ. ಅದರಂತೆ ಆಫೀಸರ್ ನೀಡುವ ವರದಿಯ ಮೇಲೆ ಮುಂದಿನ ತನಿಖೆ ನಡೆಸಲಾಗುವುದು ಅಂತ ಹೇಳಿದರು. ಆಫೀಸರ್ ಮೂರ್ನಾಲ್ಕು ಜನ ಕೂಡಿ ಆಮ್ಯಾಗೆ ಅಲ್ಲಿ ಬೆಂಗಳೂರಿಂದ ಬರ್ತಾರೆ ಅವರು ಮೂರ್ನಾಲ್ಕು ಜನ, ಬೇರೆ ಬೇರೆ ಫೈನಾನ್ಷಿಯಲ್ ಎಕ್ಸ್ಪರ್ಟು, ಸಿವಿಲ್ ಎಕ್ಸ್ಪರ್ಟು, ಆಮ್ಯಾಗಿದು ಕಾನೂನು ಬಗ್ಗೆ ಗೊತ್ತಿದ್ದಾರೆ, ಮೂರು ಜನ ಟೀಮ್ ಮಾಡ್ತಾರೆ. ವಿಶೇಷವಾಗಿ ಅವ್ರು ಬಂದ ಮೇಲೆ ಅವ್ರಿಗೆ ಮೊದಲು ಕನ್ಫರ್ಮ್ ಆಗಬೇಕು ಆಗಿದೆ ಅಂತ, ಅವ್ರ ವರದಿ ಆದಾದ ಮೇಲೆ ಮುಂದಿನ ತನಿಖೆ. ಅದು ಪ್ಯಾರಲ್ ನಡೀತಾ ಇದ್ದಾರೆ, ಬೇಕಾದ್ರೆ ನಮ್ಮ ವರದಿ ನಂಬೇಕಾದ್ರೆ ಅವ್ರಿಗೂ ಕೊಡ್ಬೋದು. ಹಂಗೇನು ಅವರೇ ಮಾಡ್ತಾರೆ ಅಂದರೆ ಈಗ ಎರಡು ಎನ್ಕ್ವೈರಿ ಮಾಡ್ಲಿಕ್ಕೆ ಆಗೋಲ್ಲ ರೀ. ಲೋಕಾಯುಕ್ತ ಮಾಡಿದ್ರೆ ನಾವು ಬೇಕಾದ್ರೆ ಅಲ್ಲಿ ಮಾಹಿತಿಯನ್ನು ಶೇರ್ ಮಾಡ್ಬೋದು. ನೋಡೋಣ ಅದ್ರ ಬಗ್ಗೆ, ಅದು ಖಾಸಗಿ ದೂರ ಅದು ಸರ್ಕಾರ. ಅಲ್ಲ ಈಗ ಯಾರು ಅಲ್ಲಿ ಇದ್ರು ಅವಾಗಿದ್ರು ಅವ್ರು ಡಿಪೆಂಡ್ ಮಾಡಲೇಬೇಕು, ಅವ್ರು ಡಿಪೆಂಡ್ ಮಾಡೋರು ಅದೇ ಪ್ರಶ್ನೆ ಅಲ್ಲ. ಅದಕ್ಕೆ ಈಗ ಬರೋದು ತಂಡ ಥರ್ಡ್ ಪಾರ್ಟಿ, ನಮ್ಮದು ಅಲ್ಲ ಅವ್ರದ್ದು ಅಲ್ಲ ಮೂರನೇ ಅವರು. ಅವರು ಸ್ಯಾಟಿಸ್ಫೈ ಆದರೆ ಮಾತ್ರ ಮುಂದಿನ ತನಿಖೆ, ಅವ್ರು ಬರಲಿ ಬಂದು ಎನ್ಕ್ವೈರಿ ಮಾಡಲಿ. ಕಾರ್ಪೊರೇಷನು ಕೂಡ ಆಮ್ಯಾಗ ನಮ್ಮದು ಕವಾಕಟ್ಟ ಈಗಾಗಲೇ ನಮ್ಮ ಪಿ ಡಬ್ಲ್ಯೂಯಿಂದ ಅದಕ್ಕೆ ನೇಮಿಸಿದ್ದೀವಿ ಅಧಿಕಾರಿಗಳನ್ನು, ಅವ್ರು ವರದಿ ಕೊಡಬೇಕು. ಸೊ ಅವರು ಹೇಳಿದ್ಮ್ಯಾಗೆ ಮುಂದಿನ ತನಿಖೆ. ನೋಡಿ ಅದು ಭಾಳ ಇಲ್ಲಿ ಅದು ಜಾಗ ಒಬ್ಬರದು ದುಡ್ಡು ಬೇರೆ ಬೇರೆ ಇಲಾಖೆಯಿಂದ ಕಟ್ಟಿದ್ದಾರೆ, ಆಮ್ಯಾಗ ಅದನ್ನು ಹರಾಜು ಹಾಕಿದವರು ಒಬ್ಬರು, ತರಾತುರಿಯಲ್ಲಿ 30 ವರ್ಷ ಲೀಸ್ ಕೊಟ್ಟರು. ನೀವು ಮೊದಲು ಯಾವ ಅದ್ರ ಮ್ಯಾಗೆ ಕೊಟ್ರಿ, 5 ವರ್ಷ ಕೊಟ್ರಿ ಅವ್ರಿಗೆ, 8 ವರ್ಷ ಕೊಟ್ರಿ, 30 ವರ್ಷ ಹೆಂಗೆ ಮತ್ತೆ ಇದು ವಿದೌಟ್ ನೋಟಿಫಿಕೇಶನ್ ಕೊಡಬೇಕಾಗುತ್ತೆ. ಮೊದಲು ಕೊಟ್ಟದ್ದು 5 ವರ್ಷ, 30 ವರ್ಷ ಅಂದರೆ ಇವೆಲ್ಲ ಕನ್ಫ್ಯೂಷನ್, ಇದನ್ನೆಲ್ಲ ಒಂದು ವರದಿ ಬೇಕು. ಆಮ್ಯಾಗ ಅದು ಬಾಡಿಗೆ ಭಾಳ ಕಡಿಮೆ ಇದೆ ನಮ್ಮ ದೃಷ್ಟಿಯಲ್ಲಿ, 30% ಬಾಡಿಗೆ ಇದೆ, ಇನ್ನು 70% ಬೇರೆಯವ್ರಿಗೆ ಹೋಗುತ್ತದೆ, ಅದು ಟ್ರಾನ್ಸ್ಫರ್ ಆಗುತ್ತೆ ಅದು ಖಾಸಗಿವಾಗಿ. ಇದೆಲ್ಲ ತನಿಖೆ ಆಗಬೇಕು, ಚರ್ಚೆ ಆಗಬೇಕು. ಅಕ್ರಮವಾಗಿ ವರ್ಗಾವಣೆ, ಯಾಕಂದರೆ 15,000 ಹೋಗೋದು, 5,000 ರೂಪಾಯಿಗಿದೆ ಅಲ್ಲಿ, 15,000 ರೂಪಾಯಿ ಬಾಡಿಗೆ ಹೋಗೋದು, 10,000 ಹೋಗೋದು, 3,000 ಇದೆ, 2,000 ಏನೋ ಇದ್ದಂಗೆ ಕಾಣ್ತದೆ. ಅಷ್ಟು ಕಡಿಮೆ ರೇಟ್ನಲ್ಲಿ ಹೋಗುವಂಥ ಪ್ರಶ್ನೆ ಇಲ್ಲ ಅಲ್ಲಿ. ಸೊ ಅದೆಲ್ಲ ಮಾರ್ಕೆಟ್ ರೇಟ್ಗೆ ಮ್ಯಾಚ್ ಆಗಬೇಕು. ಇಲ್ಲ ಅದೇ ಬರಬೇಕಲ್ಲ, ಬಂದು ನಮ್ಮ ಟೀಮ್ ಅದನ್ನು ತನಿಖೆ ಮಾಡಿ ಮುಂದೆ ಏನು ಮಾಡಬೇಕು ವರದಿ ಕೊಟ್ಟಮ್ಯಾಗೆ ಮುಂದೆ ನಮ್ಮ ಡೌಟ್ಸ್ ಇದು, ನಮ್ಮ ಕಡೆಯಿಂದ ಡೌಟ್ಸ್ ಇದು, ಅರೆ ಪ್ರೂವ್ ಮಾಡಲಿಕ್ಕೆ ನಾವು ವರದಿ ಕೊಡ್ಲಿಕ್ಕೆ ಆಗೋಲ್ಲ, ಅದಕ್ಕೂ ಅಧಿಕಾರಿಗಳೇ ಕೊಡಬೇಕು. ಅವರಲ್ಲಿ ಬೆಂಗಳೂರು ಅವ್ರ ಸೆಕ್ರೆಟರಿಯೇಟಿಂದ ಬರ್ತಾರೆ. ಹಾಂ ಮೋಸ್ಟ್ಲಿ 2 ಆಗಿದೆ, ಬಹುಶಃ ಬರ್ಬೋದು ಶಾರ್ಟ್ಲಿ. ಅಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿ, ಒಂದು ಜವಾಬ್ದಾರಿಯುತವಾದ ಅಧಿಕಾರಿಗಳು ಈ ರೀತಿಯಾದಂತಹ ಸರ್ಕಾರಿ ಹಣವನ್ನ ಪೋರ್ ಮಾಡುವಂತದ್ದು, ಜೊತೆಗೆ ನಕ್ಷೆಯನ್ನ ತಿರುವಂತದ್ದು, ಈ ರೀತಿಯಾದಂತದ್ದು ಒಂದೆಲ್ಲ ಭಾಳಷ್ಟು ಆಗಿದ್ದಾರೆ ಈ ರೀತಿ. ಅವ್ರು ಯಾರು ಅವ್ರಿಗೆ ವಿರೋಧಿ ಇದ್ರೆ ಅವ್ರ ಮನೆಗಳನ್ನು, ಕಾರ್ಖಾನೆಗಳನ್ನು, ಅವರ ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಅದೇ ಅಂದ್ರೆ ರಸ್ತೆನ ಚೇಂಜ್ ಮಾಡಿದ್ದಾರೆ, ಇದು ಇಲ್ಲೇ ಇತ್ತು ಅಂತ ಹಂಗೆ ಮಾಡಿದ್ದು ಭಾಳಷ್ಟು ಉದಾಹರಣೆ. ಅದಕ್ಕೆ ಟೈಮ್ ಬೇಕು, ಒಂದು 1x1 ಮಾಡ್ತೀವಿ, ಅದಕ್ಕೆ ನಮ್ಮ ಗಮನಕ್ಕೂ ಕೂಡ ಇದೆ.
ಖಾನಾಪುರ ತಾಲೂಕಿನ ಮಕ್ಕಳು ಶಾಲೆಗೆ ಬರುವುದಕ್ಕೆ ಬಸ್ ವ್ಯವಸ್ಥೆ ಇಲ್ಲದ ವಿಚಾರಕ್ಕೆ ಪ್ರತಿಕ್ರಿಯಿಸಿದವರು, ಖಾನಾಪುರ ತಾಲೂಕಿನಲ್ಲಿ ಮೊದಲಿನಿಂದಲೂ ಬಸ್ ಸಮಸ್ಯೆ ಇದೆ, ಸರ್ಕಾರದಿಂದ 4,000 ಬಸ್ ಖರೀದಿ ಮಾಡುವುದಾಗಿ ಹೇಳಿದ್ದಾರೆ. ಹೊಸ ಬಸ್ ಬಂದರೆ ಅವುಗಳನ್ನು ಬಿಡಿಸುವ ವ್ಯವಸ್ಥೆ ಮಾಡುತ್ತೇವೆ ಅಂತಲೂ ಹೇಳಿದರು. ಲೋಕಸಭೆ ಚುನಾವಣೆ ಬಗ್ಗೆ ಮೊನ್ನೆ ಬೆಂಗಳೂರಿನಲ್ಲಿ ಸಭೆ ಮಾಡಿದ್ದೇವೆ, ಬೆಳಗಾವಿ ಜಿಲ್ಲೆಯ ಶಾಸಕರ ಜೊತೆಗೆ ಸಭೆ ಮಾಡಿ ಚರ್ಚೆ ಮಾಡಿದ್ದೇವೆ. ಮುಂದಿನ 2 ತಿಂಗಳ ಒಳಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಹೆಸರು ಘೋಷಣೆ ಮಾಡುತ್ತೇವೆ, ಬೆಳಗಾವಿ ಚಿಕ್ಕೋಡಿ ಅಭ್ಯರ್ಥಿ ಹೆಸರು ಘೋಷಣೆ ಮಾಡುತ್ತೇವೆ. ಲೋಕಸಭೆ ಟಿಕೆಟ್ಗಾಗಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ, ಸ್ಥಳೀಯ ಶಾಸಕರು ಮುಖಂಡರೊಂದಿಗೆ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದರು. ರಾಜಶೇಖರ ಹಿರಿಮಠ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.